ರಾಜೀನಾಮೆಗೆ ರೆಡಿ ಎನ್ನುವ ಸಿಎಂ ಹೇಳಿಕೆಯ ಬೆನ್ನಲ್ಲೇ ಬಿಎಸ್ವೈ ಆಪ್ತರು ಅಲರ್ಟ್ ಆಗಿದ್ದಾರೆ ಇದ್ದಕ್ಕಿದ್ದಂತೆ 65 ಶಾಸಕರು ಸಹಿ ಮಾಡಿದ್ಯಾಕೆ ಶಾಸಕರ ಸಹಿ ಸಂಗ್ರಹ ಅಭಿಯಾನ ಆರಂಭಿಸಿದ್ಯಾಕೆ ಹಾಗಿದ್ರೆ ಯಡಿಯೂರಪ್ಪ ಟೀಮ್ನ ಪ್ಲಾನ್ ಏನು ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆದಿದೆ ಇದು ಈಗ ಸದ್ಯದ ಕುತೂಹಲ 65 ಶಾಸಕರು ಸಹಿ ಹಾಕಿ ಸಿಎಂ ವಿರುದ್ಧ ಮಾತನಾಡ್ತಾ ಇರೋರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಆಗ್ರಹಿಸಿ ಹೈಕಮಾಂಡ್ ಗೆ ತಲುಪಿಸುತ್ತಾರೆ ಈ ಸಹಿ ಸಂಗ್ರಹ ಅಭಿಯಾನವನ್ನ ಆರಂಭಿಸಿದ್ದಾರೆ ಅಂತಂದ್ರೆ ಯಾಕೆ ಇಷ್ಟಕ್ಕೆ ಯಡಿಯೂರಪ್ಪ ಟೀಮ್ನ ಪ್ಲಾನ್ ಏನು ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಯಾವೆಲ್ಲ ಚಟುವಟಿಕೆಗಳು ಆಗಿದ್ರೆ ನಡೆಯುತ್ತಾರೆ ಇದು ಈಗ ಸದ್ಯ ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ ಸೂಚಿಸಿದ ತಕ್ಷಣ ರಾಜೀನಾಮೆ ನೀಡುತ್ತೇನೆ ಅಂತ ಸಿಎಂ ಹೇಳಿಕೆನ ಕೊಟ್ಟರು ಈ ಹೇಳಿಕೆ ಸಿಎಂ ಕೊಡ್ತಾ ಇದ್ದಂತೆ ಬಿಎಸ್ವೈ ಆಪ್ತರು ಅಲರ್ಟ್ ಎಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ ನಾತು ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ತಾವಾಗ್ಲೇ ಹೇಳ್ತಾ ಇದ್ರಿ ಈ ಸಹಿ ಸಂಗ್ರಹ ಇವೆಲ್ಲವೂ ಕೂಡ ಏನು ನಡೀತಾ ಇದೆ ಇದೆಲ್ಲವೂ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಅಂತ ಆದರೆ ಯಾಕೆ ಇಂತಹದೊಂದು ಬೆಳವಣಿಗೆ ನಡೀತಾ ಇದೆ ಅಂದ್ರೆ ಸಿಎಂ ಒಪ್ಪಿಗೆ ಇಲ್ವಾ ಅಥವಾ ಸಿಎಂ ಗೊತ್ತಿದ್ದೆ ಮಾಡ್ತಿರುವಂತದ ಯಡಿಯೂರಪ್ಪ ಟೀಮ್ನ ಪ್ಲಾನ್ ಆದರೂ ಏನು ಈ ಸಹಿ ಸಂಗ್ರಹದ ಹಿಂದಿರುವಂತ ಆ ಯೋಜನೆ ಏನು ಪ್ರತಿಮಾ ನೋಡಿ ಯಡಿಯೂರಪ್ಪನವರ ಟೀಮ್ ಅಂತಕ್ಕಂಥದ್ದು 2011ರ ಇಡೀ ಒಂದು ಬಿಜೆಪಿ ಕ್ರೈಸಿಸ್ ನಲ್ಲಿ 2009ರ ಬಿಜೆಪಿ ಕ್ರೈಸಿಸ್ ನಲ್ಲಿ ಯಡಿಯೂರಪ್ಪ ಅಂಡ್ ಟೀಮ್ನ ಬಹುಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವರನ್ನ ಉಳಿಸ್ಕೊಳ್ತಕ್ಕಂಥದ್ದು ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಯಾಕಂದ್ರೆ ಅವರ ನಾಯಕತ್ವ ಚುನಾವಣೆ ಗೆಲ್ಲಬೇಕು ಎಲ್ಲ ನಿಶ್ಚಿತವಾಗಿರ್ತಕ್ಕಂಥ ಅಂಶಗಳಿತ್ತು 2021ರ ಯಡಿಯೂರಪ್ಪನವರ ಟೀಮ್ ಅನ್ನು ನೋಡಿ ನನ್ನ 12-13 ವರ್ಷಗಳ ಪೊಲಿಟಿಕಲ್ ರಿಪೋರ್ಟಿಂಗ್ ನ ಅನುಭವದಿಂದ ಹೇಳೋದಾದ್ರೆ ಹೇಳಿಕೆಗಳನ್ನ ಫೇಸ್ ವ್ಯಾಲ್ಯೂದಲ್ಲಿ ಮಾತ್ರ ಹೇಳಿಕೆಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದರ ಮುಂದಿನ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಈಗಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಹೊರಗಡೆ ಬಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತಕ್ಕಂಥದ್ದು ನಿಶ್ಚಿತವಾಗಿ ಯಾವುದೇ ರೀತಿಯ ಕೆಲ ಶಾಸಕರು ಸಹಿ ಸಂಗ್ರಹ ಮಾಡಿದ ಮಾತ್ರಕ್ಕೆ ಹೈಕಮಾಂಡ್ ಯಡಿಯೂರಪ್ಪನವರನ್ನ ಇಳಿಸ್ತಕ್ಕಂಥ ಸಾಹಸಕ್ಕೆ ಕೈ ಹಾಕಲ್ಲ ಯಡಿಯೂರಪ್ಪನವರ ಶಕ್ತಿ ಏನು ಯಡಿಯೂರಪ್ಪನವರ ಸಾಮರ್ಥ್ಯ ಏನು ಅವರ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು ಮತ್ತು ಆ ನಾಯಕತ್ವದಿಂದ ಬಿಜೆಪಿಗೆ ಬಂದಿರತಕ್ಕಂಥ ಲಾಭ ಏನು ಇವೆಲ್ಲ ಅಂಶಗಳು ಇವತ್ತಿನ ಬಿಜೆಪಿಯ ಹೈಕಮಾಂಡ್ಗೆ ನಿಶ್ಚಿತವಾಗಿರುತ್ತದೆ ಮತ್ತು ಪೊಲಿಟಿಕಲಿ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳುವಾಗ 2013ರ ಚುನಾವಣೆಯಲ್ಲಿ ಬಿಜೆಪಿಯ ಸ್ಥಿತಿ ಮೈನಸ್ ಯಡಿಯೂರಪ್ಪ ಏನಾಗಿತ್ತು ಅಂತಕ್ಕಂಥದ್ದು ನಿಶ್ಚಿತವಾಗಿ ಗಮನದಲ್ಲಿರುತ್ತೆ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಎರಡು ರೀತಿಯ ಚಿಂತನೆಗಳಿವೆ ಒಂದು ಯಡಿಯೂರಪ್ಪನವರನ್ನ ಮುಂದಿಟ್ಕೊಂಡು 2023ರ ಚುನಾವಣೆಗೆ ಹೋಗಬಹುದಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ವಯಸ್ಸಿನ ಕಾರಣದಿಂದ ಅಂತ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ 2023ರ ಚುನಾವಣೆಯ ಹೊತ್ತಿಗೆ ಯಡಿಯೂರಪ್ಪನವರು 80 ವಯಸ್ಸಿನವರಾಗ್ತಾರೆ ನಿಶ್ಚಿತವಾಗಿ 88ರ ದೇವೇಗೌಡರು ಕೂಡ ಸಕ್ರಿಯರಾಗಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಬಹುದು ಆದ್ರೆ ಅಧಿಕಾರವನ್ನ ನಡೆಸಲಿಕ್ಕೆ ಎಲ್ಲವೂ ನಿಮ್ಮ ಸಾಮರ್ಥ್ಯ ಇರಬಹುದು ಶಕ್ತಿ ಇರಬಹುದು ವಯಸ್ಸು ಅಂತಕ್ಕಂಥದ್ದು ಅಧಿಕಾರದಿಂದ ಬದಲಾಗ್ತಕ್ಕಂಥ ಅಂಶ ಅಲ್ಲ ಅಂಥ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ನ ಮುಂದಿರ್ತಕ್ಕಂಥ ಆಪ್ಷನ್ಗಳೇನು ಹೈಕಮಾಂಡ್ನ ಮುಂದಿರ್ತಕ್ಕಂಥ ಆಪ್ಷನ್ಗಳು ಒಂದು ಸುಗಮವಾಗಿ ನಡೆಸ್ತಕ್ಕಂಥದ್ದು ಯಡಿಯೂರಪ್ಪನವರನ್ನ ಒಪ್ಪಿಸ್ತಕ್ಕಂಥದ್ದು ಯಡಿಯೂರಪ್ಪನವರು ಹೇಳಿದವರಿಗೆ ಕೆಲ ಬಹುಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ಕೊಡೋದು ಯಡಿಯೂರಪ್ಪನವರ ವಿಟೋ ಕೆಲ ನಿರ್ಧಾರಗಳನ್ನ ಒಪ್ಪತಕ್ಕಂಥದ್ದು ಹೊಸ ನಾಯಕನನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಇದಕ್ಕೆ ಯಡಿಯೂರಪ್ಪನವರು ಒಪ್ಪದೇ ಇದ್ರೆ ಅಂತಕ್ಕಂಥದ್ದು ಎರಡನೇ ವಿಕಲ್ಪ ಆಗಿನ ಸಂದರ್ಭದಲ್ಲಿ ಹೈಕಮಾಂಡ್ ಬೇರೆ ಕೆಲ ರಾಜ್ಯಗಳಲ್ಲಿ ಮಾಡದಂತೆ ಉಮಾಭಾರತಿಗೆ ಮನಸ್ಸಿರಲಿಲ್ಲ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ತಂದು ಕೂರಿಸ್ತಕ್ಕಂಥದ್ದು ಹೈಕಮಾಂಡ್ ಹಠ ಹಿಡಿದು ತಂದು ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಕೂರಿಸ್ತು ಉಮಾಭಾರತಿ ಹೊರಗಡೆ ಹೋದ್ರು ಅಂತ ಸ್ಥಿತಿ ಕರ್ನಾಟಕದಲ್ಲಿ ಉದ್ಭವವಾಗಲ್ಲ ಅಂತಕ್ಕಂಥದ್ದನ್ನ ಯಡಿಯೂರಪ್ಪನವರು ನಿನ್ನೆಯ ತಮ್ಮ ಹೇಳಿಕೆಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಪ್ರತಿಮಾ ನಾನು ಈ ಬಾರಿ ಕುಸ್ತಿ ಹಿಡಲಿಕ್ಕೆ ಹೋಗ್ತಾ ಇಲ್ಲ ಅದರ ಅರ್ಥ ನನ್ನ ಬೆಂಬಲಿಗರಿಗೆ ನನ್ನ ಪುತ್ರನಿಗೆ ಪೊಲಿಟಿಕಲ್ ಒಂದು ರೀತಿಯಾಗಿರ್ತಕ್ಕಂಥ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದನ್ನ ತೆರೆಯ ಹಿಂದೆ ನಿಶ್ಚಿತವಾಗಿ ಹೇಳ್ತಾರೆ ವಿಜಯೇಂದ್ರರಿಗೇನು ಅಂತಕ್ಕಂಥದ್ದು ಪ್ರಾಯಶಃ ಇಡೀ ಪೊಲಿಟಿಕಲ್ ಡೆವಲಪ್ಮೆಂಟ್ನ ಸೆಂಟರ್ ಪಾಯಿಂಟ್ ಕೂಡ ಹೌದು ವಿಜಯೇಂದ್ರರಿಗೆ ಏನ್ ಕೊಡ್ತಾರೆ ಅಂತಕ್ಕಂಥದ್ದು ಮತ್ತು
ಇಡಿ ಒಟ್ಟಾರೆ ತನ್ನ ಬೆಂಬಲಿಗರಿಗೆ ಏನೆಲ್ಲ ಸಿಗುತ್ತೆ ಅಂತಕಂತದ್ದು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಕಂತದರ ಬಗ್ಗೆ ವಿಟೋ ಇರತಕ್ಕಂತದ್ದು ಇವೆಲ್ಲ ಅಂಶಗಳು ನಂತರದ ಸಂದರ್ಭದಲ್ಲಿ ನಿಶ್ಚಿತವಾಗಿ ನಡೆಯುತ್ತವೆ ಆದರೆ ನಿನ್ನೆಯ ತನ್ನ ಹೇಳಿಕೆಯ ಮೂಲಕ ವಿಜೇಂದ್ರರನ್ನ ದಿಲ್ಲಿಗೆ ಕರೆಸಿಕೊಂಡು ಹೈಕಮಾಂಡ್ ಏನು ಒಂದು ಇಂಗಿತವನ್ನ ವ್ಯಕ್ತಪಡಿಸಿತ್ತು ಪ್ರಾಯಶಃ ಪೊಲಿಟಿಕಲಿ ನಾವು ಅನೇಕ ಬಾರಿ ತುಂಬಾ ಓವರ್ ರೀಡ್ ಮಾಡಿಬಿಡ್ತೀವಿ ತಕ್ಷಣಕ್ಕೆ ಇವತ್ತು ಹೇಳಿದ್ರು ನಾಳೆ ತೆಗಿತಾರೆ ಅಂತಕಂತದ್ದಲ್ಲ ಒಟ್ಟಾರೆ ಮುಂದಿನ ಕೆಲ ದಿನಗಳಲ್ಲಿ ಆ ರೀತಿಯ ಬದಲಾವಣೆ ಎಕ್ಸ್ಪೆಕ್ಟೆಡ್ ಬಿ ಪ್ರಿಪೇರ್ಡ್ ಅಂತಕಂತದನ್ನ ಹೇಳಿರಬಹುದು ಅಂತಕಂತದನ್ನ ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ ಯಡಿಯೂರಪ್ಪನವರ ಆಪ್ತ ಮೂಲಗಳು ಕೂಡ ಅದನ್ನ ಒಪ್ಪಿಕೊಳ್ತಾ ಇವೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಹೇಳಿಕೆಯನ್ನ ಗಮನಿಸಬೇಕಾಗತ್ತೆ ಇನ್ನುಳಿದಂತೆ ಶಾಸಕರ ಒಂದು ಹೇಳಿಕೆಯನ್ನ ಗಮನಿಸ್ತಾ ಇದ್ರಿ ನಂಗೆ ನಿಶ್ಚಿತವಾಗಿ ನಾನಾಗ ಪತ್ರಕರ್ತ ಇರಲಿಲ್ಲ ಐ ವಾಸ್ ಎ ಸ್ಟೂಡೆಂಟ್ ಬಂಗಾರಪ್ಪನವರನ್ನ ಇಳಿಸ್ತಕ್ಕಂತ ಸಂದರ್ಭದಲ್ಲಿ ಒಂದು ಘಟನೆಯನ್ನ ಆಗಾಗ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತ ಜಿ ಪರಮೇಶ್ವರ್ ಹೇಳ್ತಾ ಇದ್ರು ಬಂಗಾರಪ್ಪನವ್ರನ್ನ ಪಿ ವಿ ನರಸಿಂಹರಾವ್ ದಿಲ್ಲಿಗೆ ಕರೆಸ್ಕೊಳ್ತಾರೆ ಕ್ಲಾಸಿಕ್ ಕಂಪ್ಯೂಟರ್ಸ್ ನ ಪ್ರಕರಣದಲ್ಲಿ ಇಲ್ಲ ನೀವು ರಾಜೀನಾಮೆಯನ್ನ ನೀಡಬೇಕು ಅಂತಕ್ಕಂಥದ್ದನ್ನ ಅವರು ಪಿ ವಿ ನರಸಿಂಹರಾವ್ ಅವ್ರಿಗೆ ಭೇಟಿಯಾಗಿ ಬಂದ ನಂತರ ಏರ್ಪೋರ್ಟ್ ಗೆ ಜನಾರ್ದನ್ ಪೂಜಾರಿ ಅವರನ್ನ ಕಳಿಸ್ಲಿಕ್ಕೆ ಬರ್ತಾರೆ ಕಾರ್ ಬಾಗಿಲು ತೆಗೆದು ಇಳಿಯೋ ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಒಂದು ಮಡಚಿದ ಒಂದು ಕವರ್ ಅನ್ನ ಬಂಗಾರಪ್ಪನವರ ಕೈಯಲ್ಲಿ ಇಡ್ತಾರೆ ಆ ಕವರ್ ನಲ್ಲಿ ಬರೆದಿರುತ್ತೆ ಗೋ ಅಂಡ್ ರಿಸೈನ್ ಅಂತಕ್ಕಂಥದ್ದು ಬಂಗಾರಪ್ಪನವರು ವ್ಯಗ್ರರಾಗ್ತಾರೆ ಬಂಗಾರಪ್ಪ ಆಗಿನ ಕಾಲದ ಅತ್ಯಂತ ಜನಪ್ರಿಯ ನಾಯಕ ಅವರು ಬೆಂಗಳೂರಿಗೆ ಬಂದು ಇಳಿಯುವವರೆಗೂ ಕೂಡ ಬಂಗಾರಪ್ಪನವರ ಬೆಂಬಲಿಗರು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾರೆ ಈಗಿನ ಮಲ್ಲಿಕಾರ್ಜುನ್ ಖರ್ಗೆ ಧರಂ ಸಿಂಗ್ ಆದಿಯಾಗಿ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾರೆ ಬಂಗಾರಪ್ಪನವರೇ ನಮ್ಮ ನಾಯಕರು ಬಂಗಾರಪ್ಪನವರೇ ನಮ್ಮ ನಾಯಕರು ಅಂತಕ್ಕಂಥದ್ದು ದ ಮೂಮೆಂಟ್ ಕಾಂಗ್ರೆಸ್ ಎಂ ಎಲ್ ಎಸ್ ಗಳಿಗೆ ಗೊತ್ತಾಗತ್ತೆ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಂಡಿದೆ ರಾಜೀನಾಮೆಯನ್ನ ನೀಡ್ಲಿಕ್ಕೆ ಹೇಳಿದೆ ಅಂತಕ್ಕಂಥದ್ದು ತಕ್ಷಣಕ್ಕೆ ಸ್ವರಗಳು ಬದಲಾಗ್ತವೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಕ್ಕಂಥದ್ದು ಹೀಗಾಗಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಶಾಸಕರ ಹೇಳಿಕೆಗಳನ್ನೇ ಫೇಸ್ ವ್ಯಾಲ್ಯೂ ಮೇಲೆ ತುಂಬಾ ರೀಡ್ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ನನ್ಗನ್ಸುತ್ತೆ ಆದ್ರೆ ಒಂದತ್ತು ನಿಶ್ಚಿತ ಯಡಿಯೂರಪ್ಪ ಕರ್ನಾಟಕದ ಅತ್ಯಂತ ಪ್ರಶ್ನಾತೀತ ನಾಯಕ ಬಿಜೆಪಿಯ ಪಾಲಿಗಿರ್ತಕ್ಕಂಥ ಉಚ್ಚಾಯ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ನಾಯಕ ಆದ್ರೆ ಹೈಕಮಾಂಡ್ ನ ಮನಸ್ಸಿನಲ್ಲಿ ಆರ್ ಎಸ್ ಎಸ್ ನ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ 23ರ ಚುನಾವಣೆಗಿಂತ ಮುಂಚೆ ಈಗ ನಾಯಕತ್ವ ಬದಲಾವಣೆ ಮಾಡಿದ್ರೆ ಸೂಕ್ತ ಅಂತಕ್ಕಂಥ ಅಭಿಪ್ರಾಯ ಬಂದಾಗಿದೆ ಅದರ ಅರ್ಥ ನಾಳೆನೆ ಮಾಡ್ತಾರ ಈ ಎಲ್ಲ ಬೆಳವಣಿಗೆಗಳಿಗೆ ನನ್ಗನ್ಸುತ್ತೆ ಪ್ರತಿಮಾ ಅರುಣ್ ಸಿಂಗ್ ಅವರ ಬೆಂಗಳೂರಿನ ಭೇಟಿಯನ್ನ ನಿರೀಕ್ಷಿಸಬೇಕು ಅರುಣ್ ಸಿಂಗ್ ಬೆಂಗಳೂರಿಗೆ ಬಂದಾಗ ಇನ್ನಷ್ಟು ಮಹತ್ವಪೂರ್ಣ ಬೆಳವಣಿಗೆಗಳು ನಡೀಬಹುದು ಅಂತ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್